बेंगलूरु जिले आनेकल तालूकु उस्कूरु ग्राम पंचायती सदस्य चिंतल मडिवाड़ सदस्य एन सुरेश रेड्डी और मन और संदर्शन माता सर नमस्कार सर नमस्कार सर तम हेसर सर नम हेसर सुरेश रेड्डी अंत सर तब यहाँ ग्राम पंचायती सर ना उस्कूरु ग्राम पंचायती व्याप्तिय चिंतल मडिवाड़ सदस्य सर सर इधर फस्ट सर राजकीय बंदी इला ना सुमार हद्द इपत् वर्षदी ना समाज सेवे तुड़ राजकीय बंद ना इन हद्द वर्ष मेले आयत फस्ट नम मिसेस अंद्रे नमे आम टर्म एर सवि एम एन सुगुण सर समाज सेवे तोड़ता बेरे के नम तोट इधु ना सरकार वसती बंद अद् जन तल्स ना उद्देश्य सो ना तुम कष्ट बंद बट ऐन आगे आ कष्ट पार ना यार जो तोड़को कष्ट निवारण मे ना समाज फील बंद मेले ಸ್ವಲ್ಪ ಅಲ್ಲಿ ಇಲ್ಲಿ ಸಮಾಜ ಸೇವೆ ಮಾಡ್ಕೊಂಡು ನಾವು ಮುಂದೆ ಬಂದಿದ್ದೀವಿ ಸರ್ ತಮ್ಮ ವಿದ್ಯಾಭ್ಯಾಸ ಸರ್ ನಮ್ಮದು SLC ಡಿಪ್ಲೊಮಾ ಡಿಸ್ಪಾಲಿಫೈಡ್ ಸರ್ ಇವತ್ತು ಯಾವುದೇ ರಂಗಕ್ಕೂ ಎಜುಕೇಶನ್ ಕೇಳ್ತಾರೆ ರಾಜಕೀಯ ಮಾಡಲಿಕ್ಕೆ ಮಾತ್ರ ಎಜುಕೇಶನ್ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ ಜನಗಳು ನಿಮ್ಮ ಅಭಿಪ್ರಾಯ ಪ್ರಕಾರ ರಾಜಕೀಯ ಮಾಡಲಿಕ್ಕೆ ಎಷ್ಟು ವಿದ್ಯಾರ್ಹತೆ ಇರಬೇಕು ಸರ್ ರಾಜಕೀಯ ಮಾಡಬೇಕಂದ್ರೆ ಅಟ್ ಲೀಸ್ಟ್ ನನಗೆ ಗೊತ್ತಿರೋ ಮಟ್ಟಿಗೆ ಈಗಿನ ಕಾಲದಲ್ಲಿ ಒಂದು PUC ಡಿಗ್ರಿ ಮಾಡಬೇಕಂತ ನನ್ನ ಉದ್ದೇಶ ಸರ್ ಯಾಕೆ ನಾನು ಹಾಗೆ ಹೇಳ್ತಾ ಇದ್ದೀನಿ ಅಂದ್ರೆ ಕೆಲವರಿಗೆ ಆ ರಾಜಕೀಯದಲ್ಲಿ ಕೆಲವೊಂದು ಪಂಚಾಯತಿನಲ್ಲಿ 13th ಫೈನಾನ್ಸ್ ಅಂದ್ರೆ ಏನು 22.5 ಫೈನಾನ್ಸ್ ಅಂದ್ರೆ ಏನು ಗ್ರೀನ್ ಬೆಲ್ಟ್ ಅಂದ್ರೆ ಏನು ಯೆಲ್ಲೋ ಬೆಲ್ಟ್ ಅಂದ್ರೆ ಏನು DC ಕನ್ವರ್ಷನ್ ಅಂದ್ರೆ ಏನು AC ಕನ್ವರ್ಷನ್ ಅಂದ್ರೆ ಏನು ಮತ್ತೆ ಆ ಪಂಚಾಯತಿನಲ್ಲಿ ಯಾವ್ಯಾವ ಅನುದಾನ ಬರ್ತದೆ ಯಾವ್ಯಾವ ಇದು ಬರ್ತದೆ ಅಂತ ಕೆಲವರಿಗೆ ಗೊತ್ತಿಲ್ಲ ಇದುವರೆಗೂ ಗೊತ್ತಿಲ್ಲ ಇವನ್ ಅಧ್ಯಕ್ಷರಾದವರಿಗೂ ಗೊತ್ತಿಲ್ಲ ನಾನು ನೇರವಾಗಿ ಹೇಳ್ತೀನಿ ನಮ್ಮ ಅಭಿವೃದ್ಧಿ ಕೆಲಸಗಳಿಗೆ ನಾವು ಸಿಮೆಂಟ್ ರೋಡ್ ಒಂದೇ ಅಲ್ಲ ಸರ್ಕಾರದಿಂದ ಏನೇನು ಪಿಂಚಣಿ ಸಂಧ್ಯಾ ಸುರಕ್ಷಣೆ ಯೋಜನೆ ಇರಬಹುದು ಅಂಗವಿಕಲ ಯೋಜನೆ ಇರಬಹುದು ಮತ್ತೆ ಇದು ವೃದ್ಧಾಪ್ಯ ಯೋಜನೆ ಇರಬಹುದು ಯಾವ ಯಾವ ಬರ್ತದ ಆ ಸ್ಕೀಮ್ಗಳು ಎಲ್ಲ ಮತ್ತೆ ರೈತರಿಗೆ ಈ ತರ ಮಳೆಗಾಲ ಬಂದ್ರೆ ನಮ್ಮ ಇವರು ಯಾವುದು ಸರ್ ಏನು ಜಿಕೆವಿಕೆಯಿಂದ ಸುಮಾರು ನಾವು ಬೀಜಗಳು ತಂದು ಇಡೀ ನಮ್ಮ ಗ್ರಾಮ ಒಂದೇ ಎಲ್ಲ ಬೇರೆ ಕಡೆ ಎಲ್ಲ ನಮ್ಮ ಸಜ್ಜಾಪುರ ವ್ಯಾಪ್ತಿ ಎಲ್ಲ ನಾವು ಇದು ಮಾಡಿದ್ವಿ ಸರ್ ರಾಜಕೀಯಕ್ಕೆ ಬಂದಾಗ ನಮಗೆ ಜನರಲ್ ಲೇಡಿ ಅಂತ ಅನೌನ್ಸ್ ಆಯ್ತು ಬಟ್ ಆ ಟೈಮಲ್ಲಿ ನಾನು ಸಮಾಜ ಅದಕ್ಕಿಂತ ಮುಂಚೆನೂ ನಾನು ಸಮಾಜ ಸೇವೆ ಫೀಲ್ಡ್ ಅಲ್ಲಿ ಇದ್ದೆ ಸೊಸೈಟಿಗೆ ನಮ್ಗೆ ಸುಮಾರು ಒಂದು 10 ಕಿಲೋಮೀಟರ್ ಹೋಗ್ಬೇಕಾಯ್ತು ಸೊಸೈಟಿಗೆ ನನ್ನ ಫಸ್ಟ್ ಉದ್ದೇಶ ನನ್ನ ಇಂಟೆನ್ಷನ್ ಇದು ನಮ್ಮೂರಲ್ಲೆಲ್ಲ ಈ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಾರಲ್ಲ ಅಂತ ಅವ್ನು ಏನಾದರೂ ಬಾಧೆ ಬಿದ್ದು ಸೊಸೈಟಿ ನಮ್ಮೂರು ತರಬೇಕಂತ ಅದೇ ಫಸ್ಟ್ ಮೇನ್ ಇಂಟೆನ್ಷನ್ ನಂದು ಇದ್ದಿದ್ದು ಅದೇ ಟೈಮ್ ನಮ್ಮ ನಮ್ಮೂರು ಡೈರಿನಲ್ಲಿ ಇದಾಯಿತು ಓಪನ್ ಆಯಿತು ಏನು ಡೈರಿ ಕಟ್ಟಿದ್ವಿ ಅದರಲ್ಲಿ ಚಿಕ್ಕ ಅಂಗಡಿ ಬಿತ್ತು ಒಂದು 10-20 ಆ ಟೈಮ್ನಲ್ಲಿ ನಾವು ನಮ್ಮ ಮಾಜಿ ಸಚಿವರಾದಂಥ ಎನಾರಾಯಣ ಸ್ವಾಮಿ ಅವರು ಅವ್ರ ಮುಖಾಂತರನ ನಾವು ಅದನ್ನ DC ಹತ್ರ ಹೇಳಿಸಿ ನಾವು ಇಲ್ಲಿ ತಗೊಂಬಂದ್ವಿ ಆವತ್ತಿಂದ ನಾನು ಸಮಾಜ ಏನಾದರೂ ಮಾಡಬೇಕು ಅನ್ನೋ ಒಂದು ಗುರಿ ಇತ್ತು ನನಗೆ ನನಗೆ ರಾಜಕೀಯವಾಗಿ ಗುರಿಗಳೇನಂದ್ರೆ ಯಾರೇ ಆಗಲಿ ಯಾವುದೇ ಪಕ್ಷದವರಾಗಿರಲಿ ಆ ಟೈಮ್ ಪಕ್ಷ ಅಷ್ಟೇ ಮಿಕ್ಕಿದ್ದು ಯಾವ ಕಡೆ ಯಾವ ಪಕ್ಷದವ್ರ ಕಡೆಯಿಂದಾದ್ರೂ ಏನು ಬಂದ್ರೂ ಸೋರ್ಸು ಜನಗಳಿಗೆ ಮುಟ್ಟೋ ತರ ಆಗಿರ್ಬೇಕು ನಾನಾಗಿರ್ಬೇಕು ಇಲ್ಲ ನಿನ್ನ ಬೇರೆಯವರು ಯಾರಾದರೂ ಮೆಂಬರ್ಗಳಾಗಿರ್ಬೋದು ಬೇರೆಯವರು ಮುಟ್ಟೋ ಹಂಗೆ ಬಡವ್ರಿಗೆ ಮುಟ್ಟಿಸ್ಬೇಕು ಫಸ್ಟ್ ಅಂದ್ಬಿಟ್ಟು ನನ್ನ ಉದ್ದೇಶ ಸರ್ ಇವಾಗೂ ಅಷ್ಟೇ ಮುಂಚೆನೂ ಅಷ್ಟೇ ಎಲ್ಲ ಮೂಲಭೂತ ಸೌಕರ್ಯವನ್ನು ಬಡವರಿಗೆ ತಲುಪಿಸಬೇಕು ಅಂತ ನನ್ನ ಉದ್ದೇಶ ಸರ್ ಸರ್ ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಹೇಗೆ ಅನಿಸ್ತಾ ಇದೆ ಏನು ಅನಿಸ್ತಾ ಇದೆ ನಿಮ್ಮ ಅಭಿಪ್ರಾಯ ಸರ್ ಈಗ ಇರತಕ್ಕಂತ ರಾಜಕೀಯ ಪರಿಸ್ಥಿತಿಯಲ್ಲಿ ರಾಜಕೀಯ ಜುಂಜಾಟನೇ ಬೇಡ ಅನಿಸ್ತಾ ಇದೆ ಕಾರಣ ಯಾಕಂದ್ರೆ ಇಲ್ಲಿರೋರು ಅಲ್ಲಿ ಹೋಗ್ತಾರೆ ಅಲ್ಲಿರೋರು ಇಲ್ಲಿ ಹೋಗ್ತಾರೆ ಒಂದು ಪಕ್ಷದಿಂದ ಆ ಪಕ್ಷದಿಂದ ಈ ಪಕ್ಷ ಜಂಪ್ ಆಗ್ತಾರೆ ಆದರೆ ನಮ್ಗೆ ಆ ಉದ್ದೇಶ ಇಲ್ಲ ನಾವು ಒಂದು ಸಿದ್ಧಾಂತ ಮೇಲೆ ಬಂದಿರೋರು ನಾವು ಪಕ್ಕಾ RSS
ಒಂದು ಸಿದ್ಧಾಂತದಲ್ಲಿ ಬಂದಿರೋರು ನೋಡಿ ನಮ್ಮ ಪಕ್ಷದವರೇ ನಾವು ಮಾಡ್ಕೊಂಡಿದ್ದು ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಇನ್ನು ಈ ತರ ಸಂಘಟನೆ ಮಾಡಿಕೊಂಡು ಬರ್ಬೇಕಂದ್ರೆ ಇನ್ನು 10 ವರ್ಷ ಆಗ್ಬೇಕು. ಎಲ್ಲ ದುಡ್ಡುಗೋಸ್ಕರ ಮಾಡ್ತಾರೆ ಹೊರತು ಯಾರನ್ನು ಜನಗಳು ಮಾಡಬೇಕು ಅನ್ನೋದು ಇಲ್ಲ. ಬಟ್ ಅದಕ್ಕೋಸ್ಕರ ನಮಗೂ ಸಾಕಾಗ್ಬಿಟ್ಟಿದೆ, ಸಾಕು ಇನ್ನೊಂದೂವರೆ ವರ್ಷ ಇದೆ ಮಾಡಿಬಿಟ್ಟು ಯಾರೋ ಹುಡುಗರು ಮೇಲೆ ಬರ್ತಾ ಇದ್ದಾರೆ ಅವ್ರಿಗೆ ನಾವು ಎನ್ಕರೇಜ್ ಮಾಡಿಕೊಂಡು ನಮ್ಮ ಕಲ್ಯಾಣ ಸಲಹೆ ಕೊಟ್ಟು ನಾವು ನೆಮ್ಮದಿಯಾಗಿ ಕೋಳಿ ಫಾರಂ ಇದೆ ತೋಟ ಇದೆ ಮಾಡ್ಕೊಂಡಿರೋಣ ಅಂತ ನಮ್ಮ ಉದ್ದೇಶ. ಸರ್ ಇಷ್ಟ ತಮ್ಮ ಕುಟುಂಬದಲ್ಲಿ ತಮ್ಮ ಪತ್ನಿ ತಮ್ಮನ್ನು ಆಸ್ತಿ ಕಳಿಸಿದ್ರೆ ಮತ ಬಾಂಧವರು ಮತ ಬಾಂಧವರಿಗೆ ಉಳಿದಿರುವಂತ 2 ವರ್ಷ ಆಗಲಿ ಇಂಥ ಕೆಲಸ ಮಾಡ್ಬೇಕು ಅಂತ ಏನಾದ್ರೂ ಅನ್ಕೊಂಡಿದೀರ ಸರ್? ತಾವು ನನ್ನ ಮಿಕ್ಕಿದ ಕೆಲಸ ಇನ್ನು ಇದೆ. ಒಂದು ಊರೊಳಗಡೆ ಒಂದು ಎಸ್ಸಿ ಕಾಲೋನಿ ಅಂದ್ರೆ ಅದು ಕಾಲೋನಿ ಅಲ್ಲ ಅದು, ಬಟ್ ಅಲ್ಲೊಂದೇ ಒಂದು ರೋಡ್ ಇದೆ, ಸೊ ತುಂಬಾ ಪ್ರಾಬ್ಲಮ್ ಇದೆ. ಅದೊಂದು ಮಾಡ್ಬಿಟ್ರೆ ನಮ್ಗೆ ನನ್ಗೆ ಸಾಕ ಆಗುತ್ತೆ ಅಂತಿದೀವಿ. ಊರಿಂದ ಬಂದಿರೋ ನೀರೆಲ್ಲ ಅಲ್ಲಿ ಹೋಗಿ ಸ್ಟಾಕ್ ಆಗುತ್ತೆ, ಅದನ್ನ ತೇಲಾಕ್ಸಿ ಇದೆ ಮಾಡ್ಬೇಕು ಸರ್. ಆತರ ಮಾಡ್ಬೇಕಂತಿದೀವಿ. ಬಟ್ ನನ್ನ ಉದ್ದೇಶ ನಮ್ಗೆ ಇನ್ನೊಂದು ನಿಮ್ಗೆ ಮುಖ್ಯವಾದ ವಿಷಯ ಹೇಳ್ತೀನಿ. ನಮ್ಗೆ ಬಯಕನ್ ಸಂಸ್ಥೆ ಅವರು ಕಿರಣ್ ಕಿರಣ್ ಮೇಡಮ್ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆ ರಿಯಲಿ ಗ್ರೇಟ್ ನಾವು ಥ್ಯಾಂಕ್ ಯು ಹೇಳ್ತಾ ಇದ್ದೀವಿ. ಅವರು ಮತ್ತೆ ಸಂತೋಷ್ ರಾಮಕೃಷ್ಣಪ್ಪ ಮತ್ತೆ ಕಿರಣ್ ಮೇಡಮ್ ಮತ್ತೆ ರಾಣಿ ಮೇಡಮ್ ಇವರೆಲ್ಲ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್. ಪ್ರತಿ ಒಂದು ಮನೆಗೂ ಟಾಯ್ಲೆಟ್ ಕಟ್ಸ್ಕೊಟ್ಟಿದ್ದಾರೆ ಅವ್ರ ಸ್ವಂತ ಫಂಡ್ಸಿಂದ ಕಟ್ಸ್ಕೊಟ್ಟಿದ್ದಾರೆ. ಸುಮಾರು ಒಂದು 400-500 ಟಾಯ್ಲೆಟ್ ಮೇಲೆ ಬಂದಿದೆ ಅವರು. ಇಲ್ಲ, ನಾವು ಮೊದಲು ಹಾಲು ಉತ್ಪಾದಕ ಸಂಘ ಸಂಸ್ಥೆಯಲ್ಲಿ ಸದಸ್ಯರಾಗಿದ್ವಿ. ಆಮೇಲೆ ಮತ್ತೆ ಹಿಂಗೆ ಒಂದೊಂದಲ್ಲಿ ನಾವು ಏನೋ ಸೇವೆ ಮಾಡ್ಬೇಕಂತ ಬರ್ಕೊಂಡು ಬಂದಿದ್ದೆ. ನಾರಾಯಣ ಸ್ವಾಮಿ ಯಾವ್ದೇ ಒಂದು ಇದ್ರೂ ಟಾರ್ ರೋಡ್ ಆಗ್ಲಿ ಇಲ್ಲಾಂದ್ರೆ ಚರಂಡಿ ಆಗ್ಲಿ ಅವರು ನಮ್ಗೆ ಎಲ್ಲ ಇದ್ ಮಾಡಿದ್ದಾರೆ ಸರ್. ಅವರು ನಮ್ಗೆ ರಾಜಕೀಯ ಗುರು ಅಂದ್ರೆ ನಮ್ಮ ಅಣ್ಣವರು ಒಬ್ಬರಿದ್ದಾರೆ, ಬಿ ಎನ್ ರೆಡ್ಡಿ ಅಂದ್ಬಿಟ್ಟು. ಅವರು ನಮ್ಮ ಮಿಸಸ್ ನಿಲ್ಸೋದಕ್ಕೆ ಅವರೇ ಕಾರಣ, ಹೆಸರು ಸೂಚಿಸಿದವರೇ ಅವರು. ಬಟ್ ರಾಜಕೀಯದಲ್ಲಿ ನಾನು ಬರ್ಬೇಕು ಅಂತ ನಂಗಿತ್ತು. ಆ ಟೈಮಲ್ಲಿ ಜನರಲ್ ಲೇಡಿ ಬಂದಾಗ ನಾನು ಸ್ವಲ್ಪ ಇದು ಮಾಡಿದೆ, ಅವಾಗ ನಾನು ಹಿಂದೆ ತೊಡೆದೆ. ಬಟ್ ನಾನು ಸಮಾಜ ಸೇವೆ ಮಾಡ್ಕೊಂಡಿರ್ತೀನಿ, ನನಗೆ ಈ ರಾಜಕೀಯ ವ್ಯವಸ್ಥೆ ಬೇಡ ಅಂದ್ಬಿಟ್ಟು. ಬಟ್ ಅವರೇ ನಮಗೆ ಗುರು, ರಾಜಕೀಯದ ಗುರು ಅವರೇ, ಬಟ್ ನನಗೆ ಮಿಕ್ಕಿದ ದೊಡ್ಡ ಶಕ್ತಿಯಾಗಿ ಗುರು ಅಂದ್ರೆ ನಮ್ಮ ಸಚಿವರಾದಂತ ಏನ ಸ್ವಾಮಿ ಅವರು. ಎರಡನೇ ಬಾರಿ ತಮ್ಮ ಕುಟುಂಬದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಮಾಡಿದ್ರೆ ಅವರಿಗೆ ಈ ಸಂದರ್ಶನ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀರ ಸರ್? ನಾನು ಎರಡನೇ ಬಾರಿ ನನಗೆ ಇನಾಮಿನೇಸ್ ಆಗಿ ಸೆಲೆಕ್ಟ್ ಆಗಿದ್ದೆ ನಾನು. ಬಟ್ ಆದ್ರೂ ಇನಾಮಿನೇಸ್ ಸೆಲೆಕ್ಟ್ ಆಗಿದ್ರು ನಮ್ಮ ಜೊತೆನಲ್ಲಿ ಎಸ್ ಸಿ ಅವರು ಇದ್ರು ಮತ್ತೆ ಎಸ್ ಟಿ ಅವರು ಇದ್ರು ಅನ್ನೋ ಒಂದು ಕಾರಣಕ್ಕೆ ನಮ್ಗೆ ಇನಾಮಿನೇಸ್ ಮಾಡಕ್ ಆಗಿಲ್ಲ. ನಮ್ಮ ವ್ಯಾಪ್ತಿನಲ್ಲಿ ಕಗ್ಲಿಪುರ, ಚಿಂತಲಮಡಿವಾಳ, ಗೊಟ್ಮಾರನಹಳ್ಳಿ ಸೇರಿ 3 ಊರಿಗೂ ಸೇರಿ ನಾನು ಮೆಂಬರ್. ನನ್ನ ಜೊತೆಗೆ ಇನ್ನೊಬ್ರು ಮೆಂಬರ್ ಇನ್ನಿಬ್ರು ಇದ್ದಾರೆ, ರಾಧಾ ಪ್ರೇಮ್ ಕುಮಾರ್ ಅಂದ್ಬಿಟ್ಟು ಮತ್ತೆ ನಾರಾಯಣಮ್ಮ ಅಂದ್ಬಿಟ್ಟು ನಾವು 3 ಸೇರಿ ಆಗಿದ್ದು. ಬಟ್ ಅವರಿಬ್ರು ಇರೋದಕ್ಕೆ ನಾನು ಕಾನೂನು ಪ್ರಕಾರ ತೊಡಗ್ ಬರ್ತದೆ ಅಂದ್ಬಿಟ್ಟು ನಾನು ಇನಾಮಿನೇಸ್ ಆಗ್ಬಿಟ್ಟೆ ಅಂತ ಸಂತೋಷವಾಗಿ ಮನೆಗೆ ಬಂದೆ. ಬಟ್ ಆದ್ರೂ ನಮ್ಮ ಸಚಿವರು ಹೇಳಿದ್ರು ನಿಮ್ಗೆ 10 ನಿಮಿಷಕ್ಕೆ ಫೋನ್ ಬರ್ತದೆ ನೋಡು ಅಂತ ಹೇಳಿದ್ರು. ಅವ್ರು ಕರೆಕ್ಟ್ ಆಗಿ ಹೇಳಿದ 10 ನಿಮಿಷಕ್ಕೆ ಫೋನ್ ಬಂತು ನನಗೆ. ಅಲ್ಲಿ ಎಲೆಕ್ಷನ್ ಆಫೀಸರ್ ಹೇಳಿದ್ರು ಆ ಥರ ಆಗೋದಿಲ್ವಂತೆ, ತಹಸೀಲ್ದಾರ್ ಫೋನ್ ಮಾಡಿದ್ರು, ನೀನು ಎಸ್ ಸಿ ಎಸ್ ಟಿ ಅವ್ರು ಇರೋದಕ್ಕೆ ನೀವು ಅವ್ರ ಮೇಲೂ ಪಾರ್ಟಿಸಿಪೇಟ್ ಮಾಡಬೇಕು, ಅಟ್ ಲೀಸ್ಟ್ ಅವ್ರಿಗಿನ ಒಂದು ವೋಟ್ ನೀವು ಕಮ್ಮಿ ಬಂದರೆ ನೀವು ಸೋತಂಗೆ ಅಂತ ಹೇಳಿದ್ರು. ಸರಿ ಮತ್ತೆ ನಿಂತ್ಕೊಂಡು ಮಾಡಿದಾಯ್ತು. ಅವಾಗ ನಮಗೆ ಅಷ್ಟು ಲೀಡಿಂಗ್ ಅಲ್ಲಿ ಬಂದಿತ್ತು. ನನ್ನ ಕ್ಷೇತ್ರದ ವ್ಯಾಪ್ತಿ ಎಲ್ಲ ಮತ ಬಂದವರಿಗೂ ನಾನು ಈ ರಾಜಕೀಯದಲ್ಲಿ ಇರ್ಲಿ ಇರ್ದಿರೇ ಇರ್ಲಿ ಮುಂದಿಂದ ಏನ್ ತರ ಸಮಾಜ ಸೇವೆ ಮಾಡ್ತೀನೋ ಸೇವೆನೂ ಮಾಡ್ತೀನಿ, ಸದಾ ನಾನು ಇರೋವರೆಗೂ ಮಾಡ್ತೀನಿ. ಬಟ್ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಒಂದು ಹೃದಯಪೂರ್ವಕ ಅಭಿನಂದನೆಗಳು ಅಂತ ನಾನು ಸಲ್ಲಿಸ್ತಾ ಇದ್ದೀನಿ ಸರ್ ಅವ್ರಿಗೆ. ಸರ್, ತಮ್ಮ ಅಮೂಲ್ಯ ಲಕ್ಷಣ ನಮ್ಮ ಜೊತೆ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು ಸರ್.